ಏನು ವರ್ಷಗಳ ಹಿಂದೆ ದಶಕಗಳ ಕನಸು ಈಗ ನನಸಾಗಿದೆ. ಆ ಕ್ಷಣದಲ್ಲಿ ಅಂದರೆ ಒಂದು 15 ವರ್ಷಗಳ ಹಿಂದೆ ಬರೀ ಒಂದು ಯಾವುದೋ ಒಂದು ಭೂಮಿಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಡಿಯೂರಪ್ಪನವರು, ಇಲ್ಲೇನಾದರೂ ನಾವು ಏರ್ಪೋರ್ಟ್ ಮಾಡ್ಬೋದಾ ಅಂಥೇಳಿ. ಆ ಚಿತ್ರವನ್ನು ಕೂಡ ನೀವು ನೋಡ್ಬೋದು ಮುಂದಿನ ಹಂತದಲ್ಲಿ. ಈಗ ಯಾವ ರೀತಿ ತಲೆ ಎತ್ತುತ್ತಾ ಇದೆ ಅಲ್ಲಿ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿ ಅನ್ನೋದನ್ನು ಕೂಡ ಗಮನಿಸಬಹುದು. ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಬರ್ತ್ಡೇ ಸಂಭ್ರಮ ಒಂದು ಕಡೆ, ಮತ್ತು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಕೂಡ ತಲೆ ಎತ್ತಾ ಇರೋದು ಒಂದು ರೀತಿ ನರೇಂದ್ರ ಮೋದಿಯವರು ಗಿಫ್ಟ್ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಶಿವಮೊಗ್ಗ ಏರ್ಪೋರ್ಟ್ ಲೋಕಾರ್ಪಣೆಗೊಳ್ಳಲಿದೆ, ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನನಸಾಗಿದೆ BSY ಕನಸು, ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ. ಇವತ್ತು ಮೋದಿ ಮಿಂಚು, ಮೋದಿ ಹವಾ, BSY 80ನೇ ಹುಟ್ಟುಹಬ್ಬದಂದೇ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇರೋದು. ಸಹಜವಾಗಿ ಯಡಿಯೂರಪ್ಪ ಅವರ ಅಭಿಮಾನಿಗಳಿಗೆ, ಕುಟುಂಬ ಸದಸ್ಯರಿಗೆ, ರಾಜ್ಯದ ಜನತೆಗೂ ಕೂಡ ಇದು ಖುಷಿಯ ಸಮಾಚಾರ. ಯಡಿಯೂರಪ್ಪ ಅವರ ಕನಸಿನ ಕೂಸು ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಶಿವಮೊಗ್ಗ ಜನತೆ ಪಾಲಿಗೆ ಅತ್ಯಂತ ವಿಶೇಷ ದಿನ, ಸಂಭ್ರಮದಿಂದ ಏರ್ಪೋರ್ಟ್ ಉದ್ಘಾಟನೆಗೆ ಶಿವಮೊಗ್ಗ ಇಲ್ಲಿ ಸಜ್ಜಾಗಿದೆ. ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಅಂತ ಹೇಳ್ಬೋದು. ಸಂಸದ BY ರಾಘವೇಂದ್ರ ಅವರ ಛಲದಿಂದ ಮಾಡಿದಂಥ ಕೆಲಸಕ್ಕೆ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಕ್ಕಿದೆ. ರಾಜ್ಯದ ಎರಡನೇ ಅತಿದೊಡ್ಡ ಏರ್ಪೋರ್ಟ್ ಎಂಬ ಖ್ಯಾತಿಗೂ ಕೂಡ ಶಿವಮೊಗ್ಗ ವಿಮಾನ ನಿಲ್ದಾಣ ಪಾತ್ರವಾಗಲಿದೆ. 600 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಏರ್ಪೋರ್ಟ್ ಇದು. ಒಟ್ಟು 775 ಎಕರೆ ವಿಸ್ತೀರ್ಣ ಹೊಂದಿರುವಂಥ ಏರ್ಪೋರ್ಟ್, ಕಮಲದ ಆಕೃತಿಯಲ್ಲಿ ನಿರ್ಮಾಣವಾಗಿದೆ ಏರ್ಪೋರ್ಟ್. 3.2 ಕಿಲೋಮೀಟರ್ ಉದ್ದದ ರನ್ವೇಯನ್ನು ಹೊಂದಿರುವಂಥ ಏರ್ಪೋರ್ಟ್ ಇದು. ರಾಜ್ಯದ ಎರಡನೇ ಅತಿದೊಡ್ಡ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ರಾಜ್ಯದ ಅತಿದೊಡ್ಡ ಏರ್ಪೋರ್ಟ್. ಇನ್ನು ಎರಡನೇ ಅತಿದೊಡ್ಡ ಏರ್ಪೋರ್ಟ್ಗೆ ಹೆಸರುವಾಸಿಯಾಗ್ತಾ ಇದೆ ಶಿವಮೊಗ್ಗದ ವಿಮಾನ ನಿಲ್ದಾಣ.